ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಒಂದು ಸ್ಥಳಕ್ಕೆ ಬಂದಿದ್ದೇನೆ. ಆ ಸ್ಥಳ ಯಾವುದು ಏನು ನಾನು ತೋರಿಸಿದ ಮೇಲೆ ನಿಮಗೆ ಹೇಳ್ತೇನೆ. ಬೆಳಗ್ಗೆ ಬೆಳಗ್ಗೆ 8:30 ಸುಮಾರು, ಹೆಚ್ಚು ಕಡಿಮೆ 8:30 ಆಗಿದೆ, ಬೆಳಗ್ಗಿನ ಜಾವ 8:30 ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೆ, ನಮ್ಮ ವೀಕ್ಷಕರಿಗೆ ಸುಪ್ರಭಾತ ಅಂತ ಹೇಳ್ತಾ ನಾನು ಏನೋ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ವೀಕ್ಷಕರೇ. ಇದು ಒಂದು ಸೀನು. ಈ ಸೀನು ನೋಡಿದ ಮೇಲೆ ಬೆಳಗಿನ ಜಾವ 8:30 ಸುಮಾರಿಗೆ ನೀವು ಕಾಣುವಂತದ್ದು ಒಂದು ದೃಶ್ಯ ವೀಕ್ಷಕರೇ. ಸೊ ನಾನು ಈಗ ನಿಂತಿರೋದು ಉದಗ ಮಂಡಲ, ನಿಮ್ಗೆ ಗೊತ್ತಲ್ಲ ಊಟಿ ಅಂತ ಹೇಳ್ತಾರಲ್ಲ, ನಾವು ಪುಸ್ತಕಗಳಲ್ಲಿ ನಾವು ಚಿಕ್ಕ ಇರುವಾಗ ಹೇಳ್ತಾ ಇದ್ದೇವೆ ಉದಗ ಮಂಡಲ ಅಂತ ಊಟಿ. ಆ ಊಟಿ ಸ್ಥಳದಲ್ಲಿ ಇದ್ದೇನೆ. ಬೆಳಗಿನ ಜಾವ 8:30 ಸುಮಾರಿಗೆ ಈ ಒಂದು ದೃಶ್ಯ ಅಂತ ಇದೆ. ಈಗ ಜಸ್ಟ್ 8:00-7:00 ಎದ್ದು ನಾವು ಸ್ನಾನ ಗಿನ ಮಾಡಿಕೊಂಡು ಎಲ್ಲ ಊಟಿಸ್ತ ಸುತ್ತಲಿಕ್ಕೆ ಬಂದಿದ್ದೇವೆ. ರಾತ್ರಿ ಸುಮಾರು 10-11 ಗಂಟೆಗೆ ಬಂದು ಊಟ ಗಿಟ ಮಾಡಿ ವಿಪರೀತ ಚಳಿ ವೀಕ್ಷಕರೇ. ನಾನು ನವಂಬರ್ ತಿಂಗಳಲ್ಲಿ ಬಂದಿದ್ದೇನಲ್ಲ, ಇವತ್ತು 23-24 ಡೇಟು ನವಂಬರ್ ತಿಂಗಳಲ್ಲಿ ಬಂದಿದ್ದೇನಲ್ಲ, ನವಂಬರ್ ತಿಂಗಳಲ್ಲಿ ಅಂತೂ ಗೊತ್ತು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಇವತ್ತು 3-4 ತಿಂಗಳು ಯಾವ ರೀತಿ ಇರುತ್ತೆ ಅನ್ನೋದು ಆ ಚಳಿಗಾಲ ನೋಡಿ. ಊಟಿಯ ಒಂದು ದೃಶ್ಯ ಕರ್ನಾಟಕದ ಒಂದು ಟೀ 7 ರೂಪಾಯಿಗೆ ಒಂದು 10 ರೂಪಾಯಿಗೆ ಟೀ ಕೊಟ್ಟರು ಕೂಡ ಅಷ್ಟು ಕೊಡಲ್ಲ. ಅಂಥ ಒಂದು 3-4 ಟೀಗಳು ಸೇರಿಸಿದರೆ ಒಂದು ಟೀ ಆಗುತ್ತೆ, ಅಷ್ಟು ಒಂದು ಟೀನ ಒಂದು ಕ್ವಾಂಟಿಟಿ ಇದೆ ಇಲ್ಲಿ. ಇದಕ್ಕೆ ಕಾರಣ ಏನಂದರೆ, ಇದು ನೀವು ನೋಡಿರಬೇಕು, ಬಂಡೀಪುರ ದಾಟಿದ ಕೂಡಲೇ ನೀವು ಏನು ಸ್ಟೇಟ್ ಬರ್ತೀರಾ ಊಟಿಗಂತ. ಇದು ತಮಿಳ್ನಾಡು ಸ್ಟೇಟಲ್ಲಿ ಬರುತ್ತೆ. ತಮಿಳ್ನಾಡು ಸ್ಟೇಟಲ್ಲಿ ಇಲ್ಲಿ ಒಂದು ಕಾಫಿ ಟೀ ಕಾಫಿ ತೋಟಗಳು ಇರೋದ್ರಿಂದ ಇಲ್ಲಿ ಒಂದು ಕೊಡುವಂಥದ್ದು ಟೀ ಕಾಫಿ ಒಂದು ಕ್ವಾಂಟಿಟಿ ಹೆಚ್ಚಿರುತ್ತೆ. ಸೊ ಒಂದು ಗ್ಲಾಸ್ ತುಂಬಿ ಕೊಟ್ಟುಬಿಟ್ರು, ಒಂದು ದೊಡ್ಡದು ಗ್ಲಾಸು. ಸೊ ನೀವೇನು ಈಗ ನೋಡ್ತಾ ಇದ್ದೀರಾ, ಅದು ಅದೇ ಒಂದು ಟೀ ಫ್ಯಾಕ್ಟ್ರಿ. ಇದು ಊಟದಲ್ಲಿ ಇರುವಂಥದ್ದು ಟೀ ಫ್ಯಾಕ್ಟ್ರಿ. ನೀವೇನು ದೃಶ್ಯದಲ್ಲಿ ಕಾಣ್ತಾ ಇದ್ದೀರಲ್ಲ, ಅದೇ ಒಂದು ಟೀ ಫ್ಯಾಕ್ಟ್ರಿ. ಅದು ಅದನ್ನು ನಮ್ಮ ಸರ್ ಹೇಳಿದರು, ಅಲ್ಲಿ ಹೋದರೆ ಟೀ ಕೂಡ ಒಂದು ಕೆ ಜಿ ಸುಮಾರು 8:30 ಆಗಿದೆ, 9:30 ಸೀನ್ ಆ್ಯಂಡ್ ಆಲ್ ಸೀನ್ ಟು ವಾಚ್ ದ ಆಲ್ ದ ಬ್ಯೂಟಿಫುಲ್ ಸೀನ್ ಆಫ್